ಇಂದಿನ ಕಾಲದಲ್ಲಿ ವಿದ್ಯುತ್ ಜನರಿಗೆ ಎಷ್ಟು ಪ್ರಯೋಜನಕಾರಿಯಾಗಿದೆಯೋ ಅಷ್ಟೇ ಅಪಾಯಕಾರಿಯಾಗಿದೆ. ಸ್ವಲ್ಪ ಎಚ್ಚರ ತಪ್ಪಿದರೂ ಪ್ರಾಣ ಕಳೆದುಕೊಳ್ಳಬಹುದು. ಒಂದು ಸಣ್ಣ ವಿದ್ಯುತ್ ಶಾಕ್ ಕೂಡ ಜನರ ಸ್ಥಿತಿಯನ್ನು ಸಾಕಷ್ಟು ಹದಗೆಡಿಸುತ್ತೆ ಮತ್ತು ಯಾರಾದರೂ ಆಕಸ್ಮಿಕವಾಗಿ 11,000 ವೋಲ್ಟ್ ತಂತಿಯ ಸಂಪರ್ಕಕ್ಕೆ ಬಂದರೆ ಅವರ ಗತಿ ಊಹೆಗೂ ಮೀರುತ್ತೆ. ಎಲೆಕ್ಟ್ರಿಕಲ್ ಕೆಲಸ ಮಾಡುವಾಗ ಎಲೆಕ್ಟ್ರಿಷಿಯನ್ಗಳು ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸೋದನ್ನು ನೀವು ನೋಡಿರಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇದನ್ನು ನೋಡಿದ ಜನರು ನಿಜಕ್ಕೂ ಶಾಕ್ ಆಗಿದ್ದಾರೆ. ವಾಸ್ತವವಾಗಿ ಈ ವಿಡಿಯೋದಲ್ಲಿ ಒಬ್ಬ ಹುಡುಗ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಗೆ ತಂತಿಗಳನ್ನು ಸಂಪರ್ಕಿಸ್ತಾ ಇರೋದನ್ನು ನೀವು ನೋಡಬಹುದು ಮತ್ತು ಅದು ಕೂಡ ಯಾವುದೇ ಸುರಕ್ಷತೆ ಇಲ್ಲದೆ. ಬಾಲಕ ಟ್ರಾನ್ಸ್ಫಾರ್ಮರ್ನಲ್ಲಿನ ತಂತಿಯನ್ನು ತನ್ನ ಕೈಯಿಂದ ಸುತ್ತಲೂ ಪ್ರಾರಂಭಿಸ್ತಾನೆ ಮತ್ತು ಆತನಿಗೆ ಯಾವುದೇ ವಿದ್ಯುತ್ ಶಾಕ್ ತಗಲುವುದಿಲ್ಲ. ಸಾಮಾನ್ಯವಾಗಿ ಎಲೆಕ್ಟ್ರಿಷಿಯನ್ಗಳು ತಂತಿಗಳನ್ನು ಜೋಡಿಸೋ ಮೊದಲು ವಿದ್ಯುತ್ತನ್ನು ಕಡಿತಗೊಳಿಸ್ತಾರೆ. ಆದರೆ ಈ ಹುಡುಗ ವಿದ್ಯುತ್ ಸಂಪರ್ಕ ಹೊಂದಿರುವ ಟ್ರಾನ್ಸ್ಫಾರ್ಮರ್ಗೆ ತಂತಿಗಳನ್ನು ಜೋಡಿಸ್ತಾನೆ. ಬಾಲಕ ತನ್ನ ಕೈಗಳಿಂದ ಯಾವುದೇ ಹೆಂಜರಿಕೆ ಇಲ್ಲದೆ ತಂತಿಗಳನ್ನು ಹೇಗೆ ಸಂಪರ್ಕಿಸ್ತಾನೆ ಮತ್ತು ಅವನಿಗೆ ವಿದ್ಯುತ್ ಶಾಕ್ ಕೂಡ ತಗಲೋದಿಲ್ಲ ಅನ್ನೋದು ನೀವು ವಿಡಿಯೋದಲ್ಲಿ ನೋಡಬಹುದು. ಆಮೇಲೆ ಕರೆಂಟ್ ಬರುತ್ತದೋ ಇಲ್ಲವೋ ಅಂತ ಬರೀ ಕೈಯಲ್ಲೇ ಚೆಕ್ ಮಾಡ್ತಾನೆ. ಇಂಥ ಅಪಾಯಕಾರಿ ದೃಶ್ಯವನ್ನು ನೀವು ಕೂಡ ನೋಡಬಹುದಾಗಿದೆ. ಈ ಮನಸೆಳೆಯುವ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ನಲ್ಲಿ ಈ ಗಮನ ಸೆಳೆಯೋ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಲಾಗಿದ್ದು ಖಂಡಿತವಾಗಿ ಯಮರಾಜನ ಸಂಬಂಧಿ ಎಂಬಂತೆ ತೋರ್ತಾ ಇದೆ ಅಂತ ತಮಾಷೆಯಾಗಿ ಕಾಮೆಂಟ್ ಮಾಡಲಾಗಿದೆ. ಈ ವಿಡಿಯೋವನ್ನು 68,000 ಹೆಚ್ಚು ಬಾರಿ ವೀಕ್ಷಿಸಲಾಗಿದ್ದು 1,000+ ಮಂದಿ ಲೈಕ್ಸ್ ಮಾಡಿದ್ದಾರೆ.